ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ಆತ್ಮೀಕ ಅಲಂಕಾರ, ಅದಕ್ಕೆ ಆಧಾರವಾಗಿ 1 ಪೇತ್ರನು 3:1-2. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು, ನೀವು ನಿಮ್ಮ ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಸ್ತ್ರೀಯರು ತಮ್ಮ ಗಂಡಂದಿರಿಗೆ ಅಧೀನರಾಗಿಯೂ ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳಬೇಕಂತೆ. ಹಾಗೆ ನಡೆದುಕೊಳ್ಳುವಾಗ ಆ ನಡತೆಯಿಂದಲೇ ತಮ್ಮ ಗಂಡಂದಿರು ಸನ್ಮಾರ್ಗಕ್ಕೆ ಬರುತ್ತಾರೆ. ಅಥವಾ ರಕ್ಷಣೆ ಹೊಂದಿಲ್ಲದ ಗಂಡನು ಇರುವುದಾದರೆ ನಿಮ್ಮ ನಡತೆಯನ್ನು ನೋಡಿ ರಕ್ಷಿಸಲ್ಪಡುತ್ತಾರೆ. ನೋಡಿ, ನಿಮ್ಮ ಪ್ರಾರ್ಥನೆ ನೋಡಿ ಅಲ್ಲ, ನೀವು ಸಭೆಗೆ ಹೋಗುವುದನ್ನು ನೋಡಿ ಅಲ್ಲ, ನಿಮ್ಮ ಉಪದೇಶದಿಂದಲ್ಲ, ನಿಮ್ಮ ಪ್ರಸಂಗದಿಂದಲ್ಲ, ಸ್ತ್ರೀಯರ ತಮ್ಮ ಒಳ್ಳೆಯ ನಡತೆಯಿಂದ ಅವರು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಇರುವವರು, ನಿಮ್ಮ ಗಂಡಂದಿರು ಅಥವಾ ನಿಮ್ಮ ಮಕ್ಕಳು, ಅವರು ದೇವರ ಸನ್ಮಾರ್ಗಕ್ಕೆ ಬರುತ್ತಾರಂತೆ. ಈಗ ಓದಿದ ಇದೇ ವಾಕ್ಯವನ್ನು ಸಭೆಯಲ್ಲಿ ಓದಿದ ವಾಕ್ಯವನ್ನು ಕೇಳಿಸಿಕೊಂಡಂಥ ಒಬ್ಬ ಸಹೋದರಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದಳು. ಅವಳು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ದಿನದಿಂದ ಅವಳ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಯಿತು, ಕಷ್ಟಗಳು ಹೆಚ್ಚಾಯಿತು. ಆ ಸಹೋದರಿಯನ್ನು ಕ್ರಿಸ್ತನಲ್ಲಿ ನಡೆಸಿದ ಬೋಧಕರು ಕೇಳಿದರು, ನಿಮ್ಮ ಗಂಡನು ಇನ್ನೂ ರಕ್ಷಿಸಲ್ಪಟ್ಟಿಲ್ಲ, ನಿಮ್ಮ ಗಂಡನು ನಿಮ್ಮನ್ನು ಹೊಡೆದು ತುಳಿದು ಹಿಂಸಿಸುವಾಗ ನೀವೇನು ಮಾಡುತ್ತೀರಿ ಎಂಬುದಾಗಿ ಆ ಸಹೋದರಿಗೆ ಕೇಳಿದಾಗ ಆ ಸಹೋದರಿ ಹೇಳಿದಳು, ನನ್ನ ಗಂಡ ಹೊಡೆದು ಹಿಂಸಿಸುವಾಗ ನಾನು ಬೇಸರಗೊಳ್ಳದೆ ಸೋತು ಹೋಗದೆ ಎಂದಿಗಿಂತಲೂ ಆ ದಿನ ಹೆಚ್ಚು ರುಚಿಯಾಗಿ ಅಡುಗೆ ಮಾಡಿಕೊಡುತ್ತೇನೆ. ಪ್ರೀತಿಯ ಸಹೋದರಿಯರೇ, ಆ ಸಹೋದರಿ ಹೇಳ್ತಾ ಇದ್ದಾಳೆ, ಗಂಡ ಹೊಡೆದು ಅವ್ರನ್ನ ಬಹಳ ಹಿಂಸೆ ಪಡಿಸುವಾಗ ಹೆಂಡತಿ ಹೇಳ್ತಾ ಇದ್ದಾಳೆ, ಯಾವಾಗ ನನ್ನ ಗಂಡ ಹೆಚ್ಚಾಗಿ ಟಾರ್ಚಲ್ ಕೊಡ್ತಾನೋ ಆ ಸಮಯದಲ್ಲಿ ನನ್ನ ಗಂಡನಿಗೆ ರುಚಿಯಾದ ಊಟವನ್ನು ಮಾಡಿ ಹಾಕ್ತೇನೆ. ನನ್ನ ಗಂಡ ನನ್ನನ್ನು ತುಂಬ ಹೀಯಾಳಿಸಿದಾಗ ನನ್ನ ಮನೆಯ ನೆಲವನ್ನು ತುಂಬ ಸ್ವಚ್ಛವಾಗಿ ಗೂಡಿಸುತ್ತೇನೆ. ಅವರು ನನ್ನನ್ನು ತುಂಬ ಹೀಯಾಳಿಸಿದಾಗ ನೆಲವನ್ನು ತುಂಬ ಸ್ವಚ್ಛವಾಗಿ ಗೂಡಿಸುತ್ತೇನೆ. ಅವರು ನನ್ನನ್ನು ಕೆಟ್ಟದಾಗಿ ಬೈದರೆ, ನನ್ನ ಮೇಲೆ ಕೋಪವಾಗಿ ಮಾತನಾಡಿದರೆ ನಾನು ಶಾಂತವಾಗಿ ಉತ್ತರ ಕೊಡುತ್ತೇನೆ. ನಾನು ಯೇಸುವನ್ನು ಸ್ವೀಕರಿಸಿದ ನಂತರ ಈಗ ಒಳ್ಳೆಯ ಹೆಂಡತಿಯಾಗಿಯೂ ತಾಯಿಯಾಗಿಯೂ ಬದಲಾಗಿದ್ದೇನೆ ಪಾಸ್ಟರ್ ಎಂಬುದಾಗಿ ಆ ಸಹೋದರಿ ತನ್ನ ಸಾಕ್ಷಿಯನ್ನು ಹೇಳಿದಳು. ಎಷ್ಟು ಅದ್ಭುತವಾದಂಥ ಸಾಕ್ಷಿ ನೋಡ್ರಿ. ಆ ಸಹೋದರಿಯ ಒಳ್ಳೆಯ ಬದಲಾವಣೆಯಿಂದ ನಡೆದದ್ದು ಏನು ಗೊತ್ತಾ? ಆ ಗಂಡ ರಕ್ಷಿಸಲ್ಪಡಬೇಕೆಂಬುದಾಗಿ ತುಂಬ ಸಾರಿ ಆ ಚರ್ಚಿಗೆ ಕರ್ಕೊಂಡು ಬಂದಿದ್ದಾಳೆ ಹೆಂಡತಿ, ಆದರೂ ರಕ್ಷಿಸಲ್ಪಟ್ಟಿಲ್ಲ. ಆ ಪಾಸ್ಟರ್ ಎಷ್ಟೋ ಪ್ರಸಂಗಗಳನ್ನು ಕೇಳಿಸಿಕೊಂಡ್ರು, ಆ ಪಾಸ್ಟರ್ ಮಾಡಿದ ಎಷ್ಟೋ ಪ್ರಸಂಗಗಳನ್ನು ಕೇಳಿಸಿಕೊಂಡಿದ್ರು, ಆ ಗಂಡ ರಕ್ಷಿಸಲ್ಪಡಲಿಲ್ಲ. ಈ ಹೆಂಡತಿಯ ಜೀವನದಲ್ಲಿ ಆದ ಬದಲಾವಣೆಯ ಜೀವಿತವನ್ನು ಕಂಡು ಆ ಗಂಡ ರಕ್ಷಿಸಲ್ಪಟ್ಟ. ಪಾಸ್ಟರ್ ಮಾಡಿದ ಪ್ರಸಂಗದಿಂದಲ್ಲ, ಅವಳ ಹೆಂಡತಿಯ ಜೀವನದ ಪ್ರಸಂಗದಿಂದ ಆ ಗಂಡನು ರಕ್ಷಿಸಲ್ಪಟ್ಟ. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ವಿಶೇಷವಾಗಿ ಸಹೋದರಿಯರೇ, ಮಾತಿನ ಜೀವಿತಗಿಂತ ಮಾದರಿಯ ಜೀವಿತ ಅನೇಕ ಜೀವಿತಗಳನ್ನು ಬದಲಾಯಿಸ್ತದೆ. ಪ್ರೀತಿಯುಳ್ಳ ಸಹೋದರಿಯೇ, ಪ್ರೀತಿಯುಳ್ಳ ತಾಯಿಯೇ, ಒಂದು ವೇಳೆ ನೀನು ಮಾತ್ರ ರಕ್ಷಿಸಲ್ಪಟ್ಟಿರಬಹುದು, ನಿನ್ನ ಮನೆಯಲ್ಲಿ ಯಾರೂ ರಕ್ಷಿಸಲ್ಪಟ್ಟಿರಲಿಕ್ಕಿಲ್ಲ, ಅವರು ನಿನ್ನ ಜೀವಿತವನ್ನು ಗಮನಿಸುತ್ತಾ ಇದ್ದಾರೆ. ನೀವು ಚರ್ಚಿಗೆ ಹೋಗಿ ದೇವರ ವಾಕ್ಯವನ್ನು ಕೇಳಿ ಯೇಸಪ್ಪನ ಅಂಗೀಕಾರ ಮಾಡಿಕೊಂಡು ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಆ ತಾಳ್ಮೆ ಯಾವುದೂ ಬದಲಾಗದಿದ್ದರೆ ಅವರು ಬದಲಾಗೋದಿಲ್ಲ. ನಿಮ್ಮ ನಡತೆಯಿಂದ ಅವರು ಬದಲಾಗ್ತಾರೆ, ನಿಮ್ಮ ಜೀವನದಿಂದ ಅವರು ಬದಲಾಗ್ತಾರೆ. ಈಗ ನೋಡಿಕೊಂಡು ಅಲ್ವಾ, ಆ
ಆ ಸಹೋದರಿ ಎಷ್ಟು ಗಂಡ ಬೈದ್ರು ಸಿಟ್ಟಿನಿಂದ ಮಾತನಾಡಿದ್ರು ತಾಳ್ಮೆಯಿಂದ ಉತ್ತರ ಕೊಟ್ಟಳು. ಕ್ರೈಸ್ತ ಜೀವಿತದಲ್ಲಿ ಕೂಡ ಒಂದು ಮಾರ್ಪಡುವಂತ ಒಂದು ಜೀವನ ಇದೆ ಅಂತ ಹೇಳಿದ್ರೆ ಅದು ಮಾದರಿಯ ಜೀವನ. ಹೌದು ಪ್ರಿಯ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಸಹ ನೀವು ಆ ಸಹೋದರಿ ಹಾಗೆ ನಡೆದುಕೊಳ್ಳುವುದಾದರೆ ನಿಮ್ಮ ಮನೆಯಲ್ಲಿ ಕೂಡ ಒಂದು ಅದ್ಭುತ ನಡೆಯುತ್ತದೆ. ಇನ್ನೊಂದು ಉದಾಹರಣೆ ನನಗೆ ನೆನಪಿಗೆ ಬರ್ತದೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಸ್ಮಿತ್ ವಿಗಲ್ಸ್ ವರ್ಧೆಮ್ ಅಂತ ಒಬ್ಬ ದೊಡ್ಡ ದೇವ ಸೇವಕರು. ಆದರೆ ಅವರು ದೊಡ್ಡ ಸೇವಕರು ಆಗುವ ಮುಂಚೆ ಅವರಿನ್ನೂ ರಕ್ಷಣೆ ಹೊಂದಿರಲಿಲ್ಲ. ಅವರ ಭಯಂಕರ ಕ್ರೂರಿ, ಭಯಂಕರ ಕೋಪಿಷ್ಠವಾದಂಥ ವ್ಯಕ್ತಿ ಸ್ಮಿತ್ ವಿಗಲ್ಸ್ ವರ್ತ್ ಅವರು. ಒಂದು ಸಾರಿ ಅವರ ಹೆಂಡತಿ ರಕ್ಷಿಸಲ್ಪಟ್ಟರು, ವಾರ ವಾರ ಚರ್ಚಿಗೆ ಹೋಗ್ತಾ ಇದ್ರು, ಇದು ಗಂಡನಿಗೆ ಇಷ್ಟ ಆಗಲಿಲ್ಲ. ಎರಡು ಮೂರು ಸಾರಿ ವಾರ್ನ್ ಮಾಡಿದ್ರು, ಹೆಂಡತಿ ಕೇಳಲಿಲ್ಲ. ನಂತರ ಒಂದು ದಿವಸ ನೀನು ಹೋಗಬಾರ್ದು, ಹೋದರೆ ಮತ್ತೆ ನೆಕ್ಸ್ಟ್ ನೋಡಂತೇಳಿ ಒಂದು ಸಾರಿ ಗಂಡನಿಗೆ ಗೊತ್ತಿಲ್ಲದ ಹಾಗೆ ಸ್ಮಿತ್ ವೇಗಲ್ಸ್ ಬರೋ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅವರು ಚರ್ಚಿಗೆ ಹೋಗಿ ಬಂದಾಗ ಗಂಡನಿಗೆ ಗೊತ್ತಾಯಿತು. ಚೆನ್ನಾಗಿ ಹೊಡೆದ್ರು, ಚೆನ್ನಾಗಿ ಹೊಡೆದು ಭಯಂಕರ, ಅದು ಒಂದು ಚಳಿಗಾಲ, ಮನೆಯಿಂದ ಹೊರಗಡೆ ಹಾಕಿ ಮನೆ ಒಳಗಡೆ ನಿನ್ನ ಕಾಲಿಡಬಾರ್ದು ಅಂತೇಳಿ ರಾತ್ರಿ ಎಲ್ಲ ಹೊರಗಡೆ ಚಳಿಯಲ್ಲೇ ಆ ಹೆಂಡತಿ ಮಲಗಿದ್ದಾರೆ. ಬೆಳಿಗ್ಗೆ ಇವರು ಡೋರ್ ಓಪನ್ ಮಾಡಿದರು, ಈ ಹೆಂಡತಿ ಒಳಗಡೆ ನೇರವಾಗಿ ಕಿಚನ್ಗೆ ಹೋಗಿ ಒಂದು ಒಳ್ಳೆ ಕಾಫಿಯನ್ನು ತನ್ನ ಗಂಡನಿಗೆ ಮಾಡಿಕೊಟ್ಟರು. ಆ ಸ್ಮಿತ್ ವಿಗಲ್ಸ್ ಅವ್ರಿಗೆ ತಲೆ ತಿರುಗಿತು, ಯಾಕಂತ ಹೇಳಿದ್ರೆ ರಾತ್ರಿಯೆಲ್ಲ ಇವಳನ್ನ ಚಳಿಯಲ್ಲಿ ಮಲಗಿಸಿದ್ದಾನೆ, ಚೆನ್ನಾಗಿ ಹೊಡೆದಿದ್ದಾನೆ, ಬೆಳಿಗ್ಗೆ ನೋಡಿದ್ರೆ ಇವಳು ನನಗೆ ಕೋಪದಿಂದ ಮಾತನಾಡ್ತಾಳೆ ಎಂಬುದಾಗಿ ನಾನು ಭಾವಿಸಿದೆ, ಇವಳು ನೋಡಿದ್ರೆ ನನ್ನನ್ನು ಪ್ರೀತಿಯಿಂದ ಕಾಫಿ ತಂದು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳಂತೇಳಿ ಅವತ್ತೇ ಅವರ ಜೀವಿತ ಬದಲಾಯಿತು. ನಂತರ ದೇವರ ಸೇವೆಗಾಗಿ ಒಪ್ಪಿಸಿಕೊಟ್ಟು ಒಳ್ಳೆ ಸೇವೆಯನ್ನು ಮಾಡಿದರು. ನೋಡ್ರಿ ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ವಿಶೇಷವಾಗಿ ಸಹೋದರಿಯರಿಗೆ, ನಿಮ್ಮ ಮನೆಯಲ್ಲಿ ಯಾರಾದರೂ ರಕ್ಷಿಸಲ್ಪಟ್ಟಿಲ್ಲವಾದರೆ, ಓ ಸ್ತೋತ್ರ, ಈಗ ಓದಿದಂಥ ವಾಕ್ಯದಲ್ಲಿ ನಾವು ನೋಡುತ್ತಾದವೆ ನಿಮ್ಮ ನಡತೆಯಿಂದ ಅವರು ಸನ್ಮಾರ್ಗಕ್ಕೆ ಬರ್ತಾರಂತೆ. ಆದ್ದರಿಂದ ನೀವು ನಡೆದುಕೊಳ್ಳುವಂಥ ವಿಧವನ್ನು ನೋಡಿಕೊಳ್ಳ್ರಿ. ಸಭೆಯಲ್ಲಿ ಬಂದ ಅನ್ಯ ಭಾಷೆ ಮಾತನಾಡಿ ಅಲ್ಲಿ ಗಂಡ ಏನಾದರೂ ಸ್ವಲ್ಪ ಕೋಪಗೊಂಡ್ರೆ ಅಲ್ಲಿ ಬೇರೆ ಭಾಷೆ ಮಾತನಾಡಿದ್ರೆ ಗಂಡ ರಕ್ಷಿಸಲ್ಪಡೋದಿಲ್ಲ. ಆ ಗಂಡ ಕೋಪದಿಂದ ಮಾತನಾಡುವಾಗ ಅದಕ್ಕಿಂತ ನಾವು ಚೆನ್ನಾಗಿ ಕೋಪವನ್ನು ತೋರಿಸಿದರೆ ಗಂಡ ರಕ್ಷಿಸಲ್ಪಡೋದಿಲ್ಲ. ಪಾಸ್ಟರ್, ನನ್ನ ಗಂಡನೇ ರಕ್ಷಣೆ ಹೊಂತಾ ಇಲ್ಲ, ಎಷ್ಟೋ ಸಾರಿ ನಾನು ಪ್ರೇಯರ್ ಮಾಡ್ತಾ ಇದ್ದಾನೆ, ನಾನು ಹೇಳ್ತೇನೆ ಪ್ರೇಯರೂ ಮಾಡಿರಿ, ಅದರೊಟ್ಟಿಗೆ ನಿಮ್ಮ ಜೀವನ ಮಾದರಿ ಉಳ್ಳದ್ದಾಗಿ ನಡೆಯುವುದಾದರೆ ನಿಶ್ಚಯವಾಗಿ ನಿಮ್ಮ ಕುಟುಂಬದಲ್ಲಿ ಕೂಡ ಅನೇಕ ಜನರು ರಕ್ಷಿಸಲ್ಪಡ್ತಾರೆ. ಅದಕ್ಕೆ ಪೇತ್ರನು, ಅಪೊಸ್ತಲ ಪೇತ್ರನು ಬರೆಯುವಾಗ ಅವನು ಹೇಳ್ತಾನೆ, ಹೊರನೋಟದ ಅಲಂಕಾರವು ನಿಮ್ಮ ಅಲಂಕಾರವಾಗಿರದೆ ಅಳಿಸದ ಅಲಂಕಾರವಾದ ಸಾತ್ವಿಕವಾದ ಶಾಂತ ಮನಸ್ಸೆಂಬ ನಿಮ್ಮ ಹೃದಯದ ಅಲಂಕಾರವೇ ನಿಮ್ಮದಾಗಿರಲಿ ಎಂಬುದಾಗಿ ಅಪೊಸ್ತಲ ಪೇತ್ರನ ಬರೆಯುತ್ತಾ ಇದ್ದಾನೆ. ಹೌದು ಪ್ರೀತಿಯ ಸಹೋದರಿಯರೇ, ನಿಮ್ಮ ಸ್ವಂತ ಗಂಡಂದಿರಿಗೆ ಸುವಾರ್ತೆಯನ್ನು ತಿಳಿಸಲು ಬೇರೆ ಯಾವ ಸೇವಕರು ಬೇಕಾಗಿಲ್ಲ, ಬೇರೆ ಯಾವ ಪ್ರಸಂಗಗಳು ಬೇಕಾಗಿಲ್ಲ, ಬೇರೆ ಯಾವ ಪದಗಳು ಬೇಕಾಗಿಲ್ಲ. ಪರಿಶುದ್ಧತೆ, ವಿಧೇಯರಾಗುವುದು, ಸಮರ್ಪಣೆ, ನಿಮ್ಮ ಸನ್ಮಾರ್ಗದ ಜೀವನ, ಅದರ ನಿಮಿತ್ತವಾಗಿ ನಿಮ್ಮ ಗಂಡಂದಿ, ನಿಮ್ಮ ಮನೆಯಲ್ಲಿರುವಂಥ ರಕ್ಷಿಸಲ್ಪಡದ ವ್ಯಕ್ತಿಗಳು ರಕ್ಷಿಸಲ್ಪಡುತ್ತಾರೆ. ಹೌದು, ನಮ್ಮ ಮನೆಗಳಲ್ಲಿರುವ ರಕ್ಷಿಸಲ್ಪಡದವರನ್ನ ನಾವು ಆತ್ಮ ಆದಾಯ ಮಾಡುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಆದ್ದರಿಂದ ಪ್ರೀತಿಯ ಸಹೋದರಿಯರೇ, ನಿಮ್ಮ ಸನ್ಮಾರ್ಗದಿಂದ, ನಿಮ್ಮ ವಿಧೇಯತೆಯಿಂದ, ನಿಮ್ಮ ಜೀವನದಿಂದ ಅವರನ್ನು ರಕ್ಷಿಸ್ರಿ, ಅವರ ಜೀವಿತವನ್ನು ಬದಲಾಯಿಸ್ರಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸಪ್ಪ ಕರ್ತನೇ, ಅಪ್ಪ ಇವತ್ತು ನಾವು ಜ್ಞಾನಿಸಿದ ವಾಕ್ಯಕ್ಕಾಗಿ ಸ್ತೋತ್ರ. ಅನೇಕ ಸಹೋದರಿಯರು ಅಪ್ಪ ಈ ವಾಕ್ಯದಂತೆ ಜೀವಿಸಿ, ವಿಧೇಯರಾಗಿ, ಪರಿಶುದ್ಧರಾಗಿ ಜೀವಿಸಿ, ಸನ್ಮಾರ್ಗದ ಜೀವನವನ್ನು ತೋರಿಸಿ, ಅನೇಕ ತಮ್ಮ ಮನೆಯಲ್ಲಿರುವವರನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸಲು ಅವರಿಗೆ ಬೇಕಾದ ಕೃಪೆಯನ್ನು ಕೊಡ್ರಿ ಕರ್ತನೆ. ಯೇಸಪ್ಪ ದೇವರೇ ಸ್ತೋತ್ರ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡ್ರಿ, ಬಲಪಡಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಸನ್ಮಾರ್ಗದಲ್ಲಿ ನಡೆಯೋಣ, ಅನೇಕ ಆತ್ಮಗಳನ್ನು ದೇವರ ಕಡೆಗೆ ನಡೆಸೋಣ. ಗಾಡ್ ಬ್ಲೆಸ್ ಯು ಆಲ್.